Guys, ಇಲ್ಲಿ ಒಂದು ಕ್ವಶನ್ ಇದೆ ಸಂಗೀತ ಲಿಮಿಟೆಡ್ ಹ್ಯಾಸ್ ಟೇಕನ್ ಅನ್ ಅಸೆಟ್ ಆನ್ ಅ ಲೀಸ್ ಫ್ರಮ್ ಬೋಪಯ್ಯ ಲಿಮಿಟೆಡ್ ದ ಇನ್ಫಾರ್ಮೇಶನ್ ಈಸ್ ಪ್ರೊವೈಡೆಡ್ ಬಿಲೋ ಲೀಸ್ ಟರ್ಮ್ ಈಸ್ 4 ಇಯರ್ಸ್ ಫ್ಯೂಚರ್ ವ್ಯಾಲ್ಯೂ ಇನ್ಸೆಪ್ಷನ್ ಲೀಸ್ ಈಸ್ 4 ಲ್ಯಾಕ್ಸ್ ಗ್ಯಾರಂಟೀಡ್ ಲೀಸ್ ರೆಂಟ್ ಅಟ್ ದ ಎಂಡ್ ಆಫ್ ಈಚ್ ಇಯರ್ ಈಸ್ 1,25,000 ಗ್ಯಾರಂಟೀಡ್ ರೆಸಿಡ್ಯುಯಲ್ ವ್ಯಾಲ್ಯೂ 25,000 ಎಕ್ಸ್ಪೆಕ್ಟೆಡ್ ರೆಸಿಡ್ಯುಯಲ್ ವ್ಯಾಲ್ಯೂ 75,000 And the present value, levies liability at the inception is 3,71,398. And the interest rate is 14.97%. Show the apportionment procedure in the books of Sangeetha Limited. Now, start now. First, initial, lease liability inception is 14. ಎಷ್ಟು ವರ್ಷಕ್ಕೆ ನಾವು ಮಾಡಬೇಕು ಇಲ್ಲಿ ಎಂಡ್ ಆಫ್ ದ ಇಯರ್ ಅಂತ ಕೊಟ್ಟಿರೋದ್ರಿಂದ 0, 1, 2, 3, 4 ಇಯರ್ಸ್ ಲೀಸ್ ಪೇಮೆಂಟ್ ಪ್ರತಿ ವರ್ಷ 1,25,000 ರೂಪಾಯಿ ಕೊಡ್ತಾ ಇದ್ದಂತೆ 1,25,000, 1,25,000, 1,25,000, 1,25,000 ಬಟ್ 4th ಇಯರ್ ಅಲ್ಲಿ ಮಾತ್ರ 1,25,000 ಜೊತೆನಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ರೆಸಿಡಿಯಲ್ ಸಾರಿ ಗ್ಯಾರಂಟೀಡ್ ರೆಸಿಡಿಯಲ್ ವ್ಯಾಲ್ಯೂ ಯಾವಾಗ್ಲೂ ಅಷ್ಟೇ ಎಕ್ಸ್ಪೆಕ್ಟೆಡ್ ರೆಸಿಡಿಯಲ್ ವ್ಯಾಲ್ಯೂನ ತಗೊಳ್ಬೇಡಿ ಗ್ಯಾರಂಟೀಡ್ ರೆಸಿಡಿಯಲ್ ವ್ಯಾಲ್ಯೂ 25,000 ರೂಪಾಯಿ ಇದೆಯಂತೆ ಹಾಗಾದ್ರೆ 1,25,000 ಜೊತೆಗೆ ಇನ್ನೊಂದು 25 ಹಾಕಿ ಒಟ್ಟು ಎಷ್ಟು ಕೊಡಬೇಕಾಗುತ್ತೆ 1,50,000 ರುಪೀಸ್ ಅಷ್ಟು ಕೊಡಬೇಕಾಗುತ್ತೆ ಹಾಗೆ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಲೀಸ್ ಲಯಬಿಲಿಟಿ 3,71,398 ರುಪೀಸ್ ಅಷ್ಟು ಪ್ರೆಸೆಂಟ್ ವ್ಯಾಲ್ಯೂ ಇದೆಯಂತೆ ಹಾಗಾದ್ರೆ ಈ ಪ್ರೆಸೆಂಟ್ ವ್ಯಾಲ್ಯೂ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಲೀಸ್ ಲಯಬಿಲಿಟಿ ಪ್ರತಿ ವರ್ಷ ಎಷ್ಟು ಲೀಸ್ ಲಯಬಿಲಿಟಿ ಬರುತ್ತೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಈ ಅಮೌಂಟ್ ಮೇಲೆ 14.97% ಅಷ್ಟು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಮಾಡಿದ್ರೆ 55,598 ರುಪೀಸ್ ಅಷ್ಟು ಇಂಟ್ರೆಸ್ಟ್ ಬರ್ತಾ ಇದೆ 1,25,000 ಅಲ್ಲಿ 55,598 ಹೋದ್ರೆ ನಮಗೆ 69,402 ರುಪೀಸ್ ಅಷ್ಟು ಲೀಸ್ ಲಯಬಿಲಿಟಿ ಬರ್ತಾ ಇದೆ ಈಗ ಲೀಸ್ ಲಯಬಿಲಿಟಿ ಫಸ್ಟ್ ಇಯರ್ 69,402 ಟೋಟಲ್ ನಲ್ಲಿ ಮೈನಸ್ ಮಾಡಬೇಕಾಗುತ್ತೆ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಅಂದ್ರೆ 3,01,996 ರುಪೀಸ್ ಬರುತ್ತೆ ಇದಕ್ಕೆ ಮತ್ತೆ 14.97% ಅಷ್ಟು ಇಂಟ್ರೆಸ್ಟ್ ಮಾಡಿದ್ರೆ ಕ್ಯಾಲ್ಕುಲೇಟ್ ಮಾಡಿದ್ರೆ 45,209 ರುಪೀಸ್ ಅಷ್ಟು ಇಂಟ್ರೆಸ್ಟ್ ಬರುತ್ತೆ 1,25,000 ಅಲ್ಲಿ 45,209 ಹೋದ್ರೆ ನಮಗ� 79,792 ರುಪೀಸ್ ಬರ್ತದೆ ಇದನ್ನ ಟೋಟಲ್ ಲೀಸ್ ಲಯಬಿಲಿಟಿ ಮೈನಸ್ ಮಾಡಿದ್ರೆ 4,02,222 2,22,204 ಮತ್ತೆ ಇದರ ಮೇಲೆ 14.97% ಅಷ್ಟು ಇಂಟ್ರೆಸ್ಟ್ ಅನ್ನ ಹಾಕಿದ್ರೆ ನಮಗೆ 33,264 ರುಪೀಸ್ ಬರುತ್ತೆ 1,25,000 ಅಲ್ಲಿ 33,264 ಮೈನಸ್ ಮಾಡಿದ್ರೆ 91,736 ರುಪೀಸ್ ಅಷ್ಟು ಬರುತ್ತೆ ಈಗ 2,22,000 791,736 ಹೋದ್ರೆ ನಮಗೆ 1,30,469 ರುಪೀಸ್ ಬರ್ತಾ ಇದೆ ಹಾಗಾದ್ರೆ 1,30,469 ಅಲ್ಲಿ ಅಂದ್ರೆ ನಮಗೆ ಅಟ್ ದ ಎಂಡ್ ಆಫ್ ದ ಫೋರ್ತ್ ಇಯರ್ ಅಲ್ಲಿ 1,30,469 ಲೀಸ್ ಲಯಬಿಲಿಟಿ ಬರುತ್ತೆ ಹಾಗಾದ್ರೆ ಇದರ ಡಿಫರೆನ್ಸ್ ನಮಗೆ ಇಂಟ್ರೆಸ್ಟ್ ಅಮೌಂಟ್ ಆಗುತ್ತೆ ಎಷ್ಟು ಇಂಟ್ರೆಸ್ಟ್ ಅಮೌಂಟ್ ಆಗುತ್ತೆ ಅಂತ ಹೇಳಿದ್ರೆ 19,532 ಹಾಗಾದ್ರೆ 4 ಇಯರ್ಸ್ ಅಲ್ಲಿ ನಾವು ಲೀಸ್ ಲಯಬಿಲಿಟಿ ಪ್ರತಿ ವರ್ಷ ಇಷ್ಟಿಷ್ಟು ಅಮೌಂಟ್ ಅನ್ನ ಕಟ್ಕೊಂಡು ಹೋಗ್ಬೇಕಾಗುತ್ತೆ ಇದು ನಿಮಗೆ 5 ಮಾರ್ಕ್ಸ್ ಗೆ ಕೇಳ್ತಕ್ಕಂತ ಕ್ವಶನ್ ಜನರಲ್ಲಿ ಕೇಳಿಲ್ಲ ಅಂದ್ರೆ 5 ಮಾರ್ಕ್ಸ್ ಗೆ ಕೇಳ್ತಾರೆ ಓಕೆನಾ ಥ್ಯಾಂಕ್ ಯು ಗೈಸ್